ಅಮ್ಮ ಯಾಕೆ ಗಂಜಿ ಕುಡಿತಾ ಇದೀಯಾ? ಅನ್ನ ಸಾಂಬಾರ್ ಇತ್ತಲ್ವಾ? ಯಾರಪ್ಪ ಇದ್ದಾರೆ? ಹಾಕಿನ ತಿನ್ಕೊಂಡು ಒಂದ್ ಮೂಲೆಯಲ್ಲಿ ಮಲಗಿರ್ತೀನಿ. ಏ ಏನ್ ಪೋಗ್ರ ನಿಂಗೆ? ಅಮ್ಮನ್ಗೆ ಅನ್ನ ಸಾಂಬಾರ್ ಹಾಕೊಡಕ್ಕೆ ನಿಂಗೆ ನಿಮ್ಮ ಅಪ್ಪನ ಮನೆ ಗಂಟೋಗುತ್ತೆ? ಅಲ್ಲ ರೀ, ನನ್ನ ಮಾತು ಸ್ವಲ್ಪ ಕೇಳಿ. ಏ ಸುಮ್ಮನೆ ಏನೇ ಕೇಳೋದು? ಇನ್ನೊಂದ್ಸಲ ಅಮ್ಮನ್ಗೆ ಭೇದ ಭಾವ ಮಾಡಿದ್ರೆ ಭಾವ ಪುನಃ ಶ್ರದ್ಧಾಂಜಲಿ ಆಗೋಕ್ಕೆ ನೀನು. ಏನಂತ ಆಶೀರ್ವಾದ ಮಾಡ್ಲಿ ವೀರಣ್ಣ? ನನಗೆ ಮೋಸ ಮಾಡಿದಿರಿ, ದ್ರೋಹ ಮಾಡಿದಿರಿ, ಅದಕ್ಕೆ ನೀವು ಈ ಟಿವಿ ಸೀರಿಯಲ್ ಅಲ್ಲಿ ಯಾವಾಗ್ಲೂ ಅತ್ತೆನ ಕೆಟ್ಟೋಳಾಗೆ ತೋರಿಸ್ತಾರೆ. ಅತ್ತೆ ರಸಂ ಗುಳಿ ಹಾಕ್ಬೇಕಾ? ಇಲ್ಲಮ್ಮ, ಒಂದ್ ಬಾಟಲ್ ಫಿನೈಲ್ ಹಾಕ್ಬಿಡು, ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀವಿ. ಈಗ ತಾನೇ ಕಲಿತಾ ಇದ್ದೀನತ್ತೆ, ಹೇಳ್ಕೊಡಿ. ನಾನೇ ನಡ್ಗೆ ಟ್ರೈನಿಂಗ್ ಸ್ಕೂಲ್ ಮಾಡಿಸ್ತಾ ಇದೀನ, ಮನೆಯಲ್ಲೇ ಕಲ್ಕೊಂಡ್ ಮಾಡ್ಬೇಕು ತಾನೇ. ಗಂಡನ ಅತ್ತೆ ಬಗ್ಗೆ ಹೆಂಚಾಡಿ ಹೇಳೋದು, ಗಂಡನ ಹೆಂಗ್ ಬುಟ್ಟಿಗೆ ಹಾಕೊಳ್ಳೋದು, ಇದೆಲ್ಲ ಕಲ್ತ್ಕೊಂಡ್ ಬರ್ತೀರಾ? ಇರೋದ್ ಹೇಳಿದ್ರೆ ಹುಡ್ದು ಬಿಡ್ತೀನಿ. ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ಲಾ? ರಾಣಿ ತರ ಸಾಕಿದ್ದಾರೆ, ಅಡ್ಗೆ ಮನೆ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳು. ಸಾರಿ ಮಮ್ಮಿ. ನಿನ್ ಗಂಡನ್ ಚೆನ್ನಾಗಿ ದಬಾಯಿಸೆ. ಆಯ್ತು. ಪಾಪ ನೀನಿನ್ನು ಅಡ್ಗೆ ಕಲಿತಾ ಇದ್ಯಾಳ್ಕೊಡಕ್ಕೆ ಏನೇ ಬಂದಿರೋದು ನಿಮ್ಮ ಅತ್ತೆ ಪಿಂಡ? ಚಾನ್ಸ್ ಸಿಕ್ಕಿದ್ರೆ ಸೌಟ್ ತೆಗೆದು ಮುಖಕ್ಕೆ ಹಾಕ್ಬಿಡು. ಸರಿ, ಜಾಸ್ತಿ ಮಾತಾಡಕ್ಕಾಗಲ್ಲ, ಸಾಯಂಕಾಲ ಫೋನ್ ಮಾಡ್ತೀನಿ. ಅದು ಡ್ರೆಸ್ಸಿಗೆ ಮ್ಯಾಚ್ ಆಗಲ್ವಲ್ಲ, ಅದಕ್ಕೆ. ನಿನ್ ಪಿಂಡ ಬೇರೆ ಬಟ್ಟೆ ಹಾಕಿ ಹೋಗೆ. ವೇಲು ಗಾಡಿ ಅಳಿಸೋ ಬಟ್ಟೆ ಕೊಟ್ಟ್ಯಾ? ಹಣೆಯಲ್ಲಿ ಬಿಂದಿ, ದಾರಿಯಲ್ಲಿ ನಿಮ್ಮ ಅಪ್ಪ ಇರ್ತಾರಾ?